ಕರಾವಳಿ ನ್ಯೂಸ್ ಸೂಪರ್ ಫಾಸ್ಟ್ ವ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡದಲ್ಲಿ ತಣ್ಣಗಾದ ಮಳೆ ರಾಯ, ನಿಟ್ಟುಸಿರು ಬಿಟ್ಟ ಜನತೆ, ಮನೆಯತ್ತ ಮರಳುತ್ತಿರುವ ಸಂತ್ರಸ್ತರು, ಅಂಕೋಲಾ ಪೊಲೀಸರ ದಿಟ್ಟ ಕಾರ್ಯಾಚರಣೆ, ದುರ್ಗಮ ಹಾದಿಯಲ್ಲಿ ಸಾಗಿ ಆಹಾರ ಔಷಧಿ ಪೂರೈಸಿದ ತಂಡ, ಅವ್ಯವಸ್ಥೆಗೆ ಕಿನ್ನರದಲ್ಲಿ ಪ್ರತಿಭಟನೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಇಂದು ಮಳೆ ವಿಶ್ರಾಂತಿ ಪಡೆದುಕೊಂಡಿದೆ. ಹೀಗಾಗಿ ನೆರೆ ಪ್ರವಾಹದಿಂದ ತತ್ತರಿಸಿದ ಕಾರವಾರ ಹಾಗೂ ಅಂಕೋಲಾ ಸಂತ್ರಸ್ತರು ನಿಟ್ಟುಸಿರು ಬಿಟ್ಟಿದ್ದಾರೆ. ಒಂದು ಕಡೆ ಕಾರವಾರದ ಕದ್ರಾ ಅಣೆಕಟ್ಟಿನಿಂದ ಬೆಳಿಗ್ಗೆಯೇ ನೀರು ಬಿಡುಗಡೆ ಸ್ಥಗಿತಗೊಂಡಿತ್ತು. ಹೀಗಾಗಿ ಕಾಳಿ ನದಿಗುಂಟ ಪ್ರದೇಶದಲ್ಲಿ ತುಂಬಿದ ನೀರು ಕೂಡ ಇಳಿಯಿತು. ಯಾವಾಗ ನೀರು ಇಳಿಯಲು ಆರಂಭವಾಯಿತೋ ಆಗ ಸಂತ್ರಸ್ತರಿಗೆ ನೆಮ್ಮದಿಯ ಭಾವ ಆವರಿಸಿತ್ತು. ಜನ ತಮ್ಮ ತಮ್ಮ ಮನೆಗಳ ಕಡೆ ಧಾವಿಸಲು ಶುರು ಮಾಡಿದರು. ಒಂದೊಂದು ಗಂಜಿ ಕೇಂದ್ರದಲ್ಲೂ ಕೂಡ ನೂರಾರು ಸಂತ್ರಸ್ತರು ಆಶ್ರಯಿಸಿದ್ದರು. ಆದರೆ ಗಂಜಿ ಕೇಂದ್ರದ ಅವ್ಯವಸ್ಥೆಗೆ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಕಿನ್ನರದ ಬಳಿ ನಾಗರಿಕರು ಸಂತ್ರಸ್ತರಿಗೆ ಸರ್ಕಾರದಿಂದ ಹಾಸಿಗೆ, ಹೊದಿಕೆ, ಆಹಾರ ವಸ್ತುಗಳನ್ನು ಪೂರೈಸದೇ ಇರುವುದಕ್ಕೆ ಪ್ರತಿಭಟನೆ ನಡೆಸಿದರು. ರಸ್ತೆ ತಡೆದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ಕೂಡ ಅಸಹಾಯಕರಾಗಬೇಕಾಯಿತು. ಮತ್ತು ವಿಎ ಅವರು ಇದ್ದಾರೆ, ಹೊರತು ನಮ್ಮ ಪಂಚಾಯತಿ ಸೆಕ್ರೆಟರಿ ಇದ್ದಾರೆ, ಪಿಡಿಒ ಇದ್ದಾರೆ, ಹೊರತು ಯಾವುದು ಡಿಪಾರ್ಟ್ಮೆಂಟ್ ಇಂದ ಬರ್ತಾ ಇಲ್ಲ. ಬರ್ತಾ ಇದಾರೆ, ಹೋಗ್ತಾ ಇದಾರೆ, ಇಲ್ಲಿ ಎಲ್ಲಿ ಯಾರು ನೋಡುದಿಲ್ಲ. ಮತ್ತು ನಮ್ಮ ರಿಜಿಸ್ಟರ್ ಒಂದು ಚೆಕ್ ಮಾಡ್ಕೊಳ್ಳುವ, ಮತ್ತೆ ಯಾರ ಹತ್ರ ಕೊಟ್ಟು ಅವ್ರು ಬರುವ ಮಟ್ಟ. ಇನ್ನು ಜಿಲ್ಲಾಡಳಿತ ನೌಕಾ ಹೆಲಿಕಾಪ್ಟರ್ ಮೂಲಕ ಜಲ ದಿಗ್ಬಂಧನಕ್ಕೊಳಗಾದ ಪ್ರದೇಶಗಳಲ್ಲಿ ಆಹಾರ ವಿತರಿಸಲಾಯಿತು. ಹೆಲಿಕಾಪ್ಟರ್ನಿಂದಲೇ ಆಹಾರ ಎಸೆಯುವ ದೃಶ್ಯ ಕಂಡು ಬಂತು. ಇನ್ನೊಂದೆಡೆ ಅಂಕೋಲಾ ಪೊಲೀಸರ ತಂಡ ಹಾರವಾಡದ ನುರಿತ ಮೀನುಗಾರರೊಂದಿಗೆ ದಿಟ್ಟ ಕಾರ್ಯವನ್ನೇ ಮಾಡಿರುವುದು ಪ್ರಶಂಸೆಗೆ ಕಾರಣವಾಯಿತು. ಅಂಕೋಲಾ ಪಿಎಸ್ಐ ಶ್ರೀಧರ್ ಅವರ ತಂಡ ದುರ್ಗಮ ಹಾದಿಯಲ್ಲಿ ಸಾಗಿಸಿ ಡೊಂಗ್ರಿ, ಹೆಗ್ಗಾರ, ರಾಮನಗುಳಿ, ಕಲ್ಲೇಶ್ವರ ಸೇರಿ ಇತರೆಡೆ ಆಹಾರ ಮತ್ತು ಔಷಧಿ ಪೂರೈಸಿ ವಾಪಸ್ಸಾಗಿದೆ. ಒಟ್ಟಿನಲ್ಲಿ ಇಂದು ಅಣೆಕಟ್ಟುಗಳು ಬಾಗಿಲು ಮುಚ್ಚಿರುವುದಕ್ಕೆ ಕಾಳಿ ನದಿ ತೀರದ ಜನ ನಿಟ್ಟುಸಿರು ಬಿಡುವಂತಾಯಿತು. ಸರ್ ಮನೆಗೆ ಹೋಗಿದ್ದೀರಿ?